ವೀಕ್ಷಕರೇ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಸಮಾಜ ಸೇವಕ ಹಾಗೂ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ಶಾಂತಕುಮಾರ್ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಕೆಟಿ ಶಾಂತಕುಮಾರ್ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ತಿಪಟೂರು ತಾಲೂಕಿಗೆ ಮಾಡುತ್ತಿರುವ ಜನಸೇವೆಯನ್ನ ಸಹಿಸದ ಕೆಲ ವ್ಯಕ್ತಿಗಳು ಅಪಪ್ರಚಾರ ಮಾಡುತ್ತಿದ್ದಾರೆ. ಕೆಟಿ ಶಾಂತಕುಮಾರ್ ಕೇವಲ ಪ್ರಚಾರದ ಆಸೆಗೆ ಜನಸೇವೆಗೆ ಬಂದಿಲ್ಲ ಎಂದು ಕೆಟಿ ಶಾಂತಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಸುದರ್ಶನ್ ತಿಳಿಸಿದರು. ಇಂಥ ಟೀಕೆಗಳಿಗೆಲ್ಲ ನಾವು ಕೊಟ್ಟಾರಲ್ಲ. ಇಂಥ ಟೀಕೆಗೆ ನಾವು ಯಾವತ್ತೂ ನಾನು ರಿಪ್ಲೈ ಕೊಡಬೇಕಾಯಿತು. ಶಾಂತಣ್ಣ ಅವರು ಬೇಡ ಸುದರ್ಶನ್ ಅಪ್ಪಣೆಗೆ ಅವರು ಆಡ್ಕೊಳ್ಳಿ ಅಂದ್ಕೊಂಡು ಬರ್ತಾನಾಯಿತು. ನಾನು ಅದನ್ನ ಇವರು ಟೀಕೆ ಮಾಡ್ತಾ ನುಂಗಂತ ಬರ್ತಾ ಇದ್ದೆ. ಆದರೂ ನಮ್ಮದು ರಕ್ತ ಕೇಳಿದ್ರೆ ಬಿಸಿ ರಕ್ತ ನಮ್ಗೆ ಕುದಿಯುತ್ತೆ ರಕ್ತ. ಒಬ್ಬೊಬ್ಬರಿಗೆ ಟೀಕೆ ಮಾಡೋದು ಬರೋದು. ನಾವು ಯಾರನ್ನೇ ಆಗಲಿ ಯಾವ ನಾಯಕರುಗಳನ್ನ ಆಗಲಿ ಟೀಕೆ ಮಾಡಿದ್ರೆ ನಾವು ಮುಂದೆ ನಮ್ದೇನಿದೆ ಸಮಾಜ ಸೇವೆ ಮಾಡಿಕೊಂಡು ನಮ್ಮ ಶಾಂತಣ್ಣ ಅವರು ಹೋಗ್ತಾ ಇದ್ದಾರೆ. ಅದರಲ್ಲಿ ಇವರು ಟೀಕೆ ಮಾಡೋಕ್ಕೆ ಇದು ಮಾಡ್ತಾರೆ. ಆಮೇಲೆ ಇನ್ನೊಂದು ಏನು ಕೊಟ್ಟಿದ್ದಾರೆ ಮನಸ್ಸಿನ ಅಂದರೆ ಕಾರ್ಯಕರ್ತರ ಶಕ್ತಿ ಏನೆಂದು ತೋರಿಸಬೇಕೆಂದು ಈ ಮೂಲಕ ಎಚ್ಚರಿಸ್ತೇನೆ ಅಂತ ಅಂತಾರಲ್ಲ ಇವರು ಯೋಗೀಶ್ ಅವರು. ಯಾಕೆ ಇವ್ರ ಕೈಯಲ್ಲಿ ಶಕ್ತಿ ಇಲ್ವಾ? ಹಾಗಾದ್ರೆ ಕಾರ್ಯಕರ್ತಗಳನ್ನೆಲ್ಲ ತಗೊಂಡ್ಬೇಕಾ? ಕೆಆರ್ ಬಡಾವಣೆ ಕೆಟಿ ಶಾಂತಕುಮಾರ್ ಸ್ವಗೃಹದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕೆಟಿ ಶಾಂತಕುಮಾರ್ ಜನಸೇವೆಯ ಮೂಲಕ ತಾಲೂಕಿನಾದ್ಯಂತ ಹೆಸರು ಗಳಿಸಿದ್ದು ಅವರ ಜನಪ್ರಿಯತೆ ಸಹಿಸದ ಕೆಲ ವ್ಯಕ್ತಿಗಳು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಎಂದರು. ಶಾಂತಕುಮಾರ್ ಸೇವೆಯನ್ನ ಜನ ಗುರುತಿಸಿದರೆ ಸಾಕು, ಯಾವುದೇ ವ್ಯಕ್ತಿಯ ಸರ್ಟಿಫಿಕೇಟ್ ಬೇಡ ಎಂದರು. ನಗರಸಭಾ ಸದಸ್ಯ ವಿ ಯೋಗೇಶ್ ಕೆಟಿ ಶಾಂತಕುಮಾರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಖಂಡನೀಯ ಎಂದರು. ಎಚ್ಚರವಿರಲಿ ಯೋಗೇಶ್, ಎಚ್ಚರವಿರಲಿ, ನಿಮ್ಗೆ ಇನ್ನು ಈಸಿ ಆಗುತ್ತೆ ಏಟಿಂಗ್ ನಮ್ಮ ನಾಯಕರಾದಂಥ ಕೆ ಟಿ ಶಾಂತಕುಮಾರ್ ಅವರು ಸುಮಾರು 8-10 ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅದು ತಿಪ್ಪು ತಾಲೂಕಿಗೆ ಗೊತ್ತಿದೆ, ಮತ್ತು ಇಡೀ ತುಮಕೂರು ಜಿಲ್ಲೆಗೂ ಕೊಟ್ಟಿದ್ದು ಗೊತ್ತಿದೆ. ಯಾರೋ ಒಬ್ಬರು ಯೋಗೇಶ್ ಅನ್ನೋರು ಅವರು ನಮಗೆ ನನಗೂ ಸರಿಯಾಗಿ ಗೊತ್ತಿಲ್ಲ. ಇತ್ತೀಚೆಗೇನೋ ಬಂದಿದ್ದಾರಂತೆ ಕಾಂಗ್ರೆಸ್ಗೆ 2018ರಲ್ಲಿ ಎಮ್ ಎಲ್ ಎಲೆಕ್ಷನ್ ಆದ ಮೇಲೆ. ಹಾಗೆ ನನಗೂ ಗೊತ್ತಿಲ್ಲ, ನಾನು ಮನೆಯ ಪೇಪರಲ್ಲಿ ನೋಡಿ ತಿಳ್ಕೊಂಡೆ ಯಾರು ಯೋಗೇಶ್ ಏನು ಹೆಚ್ಚಾರ. ಇವರು ಹೇಳ್ತಾರೆ ಯಾ ಶಾಂತಕುಮಾರ್ ಅವರು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮೊನ್ನೆ ಒಂದು ವರ್ಷದ ಮಗ, ಆ ಮಗು ಗಣೇರ್ ಕೂಡ ಎಲ್ಲರೂ ಫೋನ್ ಹಾಕಿರ್ತಾರೆ ಚಾಂದನ ಯಾರಪ್ಪ ಅಂತ ತೋರಿಸು ಅಂತಂದರೆ ಒಂದು ವರ್ಷದ ಮಗ ಹೋಗಿ ಚಾಂದನ ಫೋನ್ ತಗೊಂಡು ಹೋಗಿ ತೋರಿಸ್ತಾರೆ ಅಂತ ಮಗು ಗೊತ್ತಿರುತ್ತೆ. ಈ ಯಾರು ಇವರು ಯೋಗೇಶ್ ಅವರೇ ಗೊತ್ತಿರಲ್ಲ, ಯಾಕೆಂದರೆ ಅವ್ರಿಗೆ ಸ್ವಲ್ಪ ಮೆಮೊರಿ ಪವರ್ ಕಮ್ಮಿ ಅನಿಸುತ್ತೆ, ಮರು ಅನಿಸುತ್ತೆ ಅವರಿಗೆ. ಹಂಗಾಗಿ ಅವರಿಗೆ ಗೊತ್ತಿರೋದೇ ಇರ್ಬೋದು. ಸೊ ಹಂಗಾಗಿ ನಮ್ಮ ಶಾಂತಣ್ಣ ಅವರು ಎಂಥವ್ರು ಅಂದರೆ ಮೊನ್ನೆ ಒಂದು ಆದಳ್ಳಿಲಿ ಒಂದು ಅಜ್ಜಿಗೆ ಹಿಂದೆ ಮುಂದೆ ಯಾವಿಲ್ಲ. ಆ ಅಜ್ಜಿಗೆ ಅಲ್ಲಿ ಯೂಸರೆಲ್ಲ ಕೂಡ ಮಾತಾಡ್ತಿರ್ತಾರಲ್ಲ, ಬಡವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಶಾಂತಣ್ಣ ಅವರು ಹಾಗೆ ಹೀಗೆ ಅಂತ. ಆ ಅಜ್ಜಿ ಹಿಂಗೆ ಮನೆ ಮುಂದೆ ಕೂತಿದ್ರಂತೆ, ಆದರೆ ಇನ್ನೊಬ್ಬರು ಗ್ರಾಮಸ್ಥರು ಮುಂದಾಸ ಹೋಗ್ತಿದ್ರಂತೆ, ಲೇ ಮಗ ಬರಲಿ ಅಂತ ಕರೆದ್ರಂತೆ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮೋಹನ್ ಬಾಬು, ಇಮ್ರಾನ್, ಕೆಕೆ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಗೆ, ಅಮೋಘ್ ಟಿವಿ, ತಿಪಟೂರು. ಅದೊಂದು ಸಂಘಟನೆ ಸತತ 34 ವರ್ಷಗಳ ಹೋರಾಟದ ಪ್ರತಿಫಲ ಕೊನೆಗೂ ಫಲಿಸಿದೆ. ಹಳ್ಳಿಯಿಂದ ಅಸೆಂಬ್ಲಿ, ಅಸೆಂಬ್ಲಿಯಿಂದ ಪಾರ್ಲಿಮೆಂಟ್ ವರೆಗೂ ಸುತ್ತಾಡಿದರ ಪರಿಣಾಮ ಆ ಜಿಲ್ಲೆ ಜನತೆಗೆ ಕರೆಂಟ್ ಟ್ರೈನ್ನಲ್ಲಿ ಪ್ರಯಾಣಿಸುವ ಸೌಭಾಗ್ಯ ಒದಗಿ ಬಂದಿದೆ. ಇಷ್ಟಕ್ಕೂ ಆ ಜಿಲ್ಲೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ರೈಲ್ವೆ ಹಳಿಗಳ ಮೇಲೆ ಹಣೆದಿರುವ ವಿದ್ಯುತ್ ತಂತಿಗಳನ್ನ ಹಣೆದಿರುವುದು ಬೇರೆ ಎಲ್ಲಿಯೋ ಅಂದುಕೊಂಡ್ರ? ಹೌದು, ಅದು ಗಡಿ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ. ಪ್ರಯಾಸದ ಪ್ರಯಾಣದಿಂದ ಬೇಸತ್ತಿದ್ದ ಜನರಿಗೆ ಈಗ ಸ್ಪೀಡ್ ಟ್ರೈನ್ನಲ್ಲಿ ಪ್ರಯಾಣಿಸುವ ಭಾಗ್ಯ ಸಿಕ್ಕಿದೆ. ಚಿಕ್ಕಬಳ್ಳಾಪುರ ರೈಲ್ವೆ ಸ್ನೇಹಿತರ ಸಂಘವು 34 ವರ್ಷಗಳಿಂದ ಹೋರಾಟ ಮಾಡಿ ಹಳ್ಳಿಯಿಂದ ದಿಲ್ಲಿಯವರೆಗೆ ಶಾಸಕ, ಮಂತ್ರಿ, ಮುಖ್ಯಮಂತ್ರಿ, ಕೊನೆಗೆ ಪ್ರಧಾನಮಂತ್ರಿ ಗಮನ ಸೆಳೆದು ಕೊನೆಗೂ ಎಲೆಕ್ಟ್ರಾನಿಕ್ ಟ್ರೈನ್ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೋರಾಟ ಕಂಪ್ಲೀಟ್ 84ರಿಂದ 35 ವರ್ಷದಿಂದನೂ ಈ ರೈಲ್ಗೆ ನಾವು ಹೋರಾಟ ಮಾಡಿ ಒಂದು ನಮ್ಮ ಸಂಘ ಚಿಕ್ಕಬಳ್ಳಾಪುರ ರೈಲ್ವೆ ಫ್ರೆಂಡ್ಸ್ ಅಸೋಸಿಯೇಷನ್ ಅಂತ ಹೇಳಿ ಮಾಡಿ ಎಲ್ಲರಿಗೂ ಸೇರಿಸ್ಕೊಂಡು ಎಲ್ಲರ ಆಲ್ ಪಾರ್ಟೀಸ್ ನಾಟ್ ಫಾರ್ ಒನ್ ಸಿಂಗಲ್ ಮಾಡಿಕೊಂಡು ಎಲ್ಲರ ಕೋಆಪ್ರೇಷನ್ ಕೊಟ್ಟ ಮೇಲಿಂದ ಇದಕ್ಕೆ ಫೈಟ್ ಮಾಡಿ ಬ್ರಾಡ್ಗೇಜ್ ಮಾಡಿದ್ವು. ಈಗ ಇದು ಕಂಪ್ಲೀಟ್ ಫುಲ್
ಈಗ ಎರಡು ಗೇಜು ಸ್ಯಾಂಕ್ಷನ್ ಆಗಿದೆ. ಆದಮೇಲೆ ಚಿಕ್ಕಬಳ್ಳಾಪುರ ಟು ಪುಟ್ಟಪತ್ತಿ 85 ಕಿಲೋಮೀಟ್ರು, ಅದು ಹಾಗೆ 10 ವರ್ಷ ಆಯಿತು. 4 ಇಯರ್ಸು ಗೌರಿಬಿಂದು ಟು ಚಿಕ್ಕಬಳ್ಳಾಪುರ, ಅದು ಆಗಿದೆ. ವಯಾ ಮುದ್ದೇನಹಳ್ಳಿ ಗೌರಿಬಿಂದುರ್ದು, ಇದು ವಯಾ ಪೆರೇಸ್ ಅಂದರೆ ಬಾಗೇಪಲ್ಲಿ ಚೆಕ್ ಪೋಸ್ಟ್ ಚಿಲುಮ್ತುರ್ ಚೆಕ್ ಪೋಸ್ಟ್. ಇದು ಇದು ನಾವು ಈ ಕರ್ನಾಟಕ ಸ್ಟೇಟ್ ಎಲ್ಲ ಸಬರ್ಬನ್ ಟ್ರೈನ್ ಸಿಸ್ಟಮ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನೋಡಿ ನಾವು ಇಲ್ಲಿ ಚಿಕ್ಕಬಳ್ಳಾಪುರವರು ಬರಬೇಕು ಇದು ಅಂದ ಹೇಳಿ ನಮ್ಮ ಎಮ್ ಎಲ್ ಎ ಸುಧಾಕರ್ ಅವ್ರಿಗೂ ಹಿಡ್ಕೊಳ್ಳಿ, ಅವರು ದೆಹಲಿಗೆ ಹೋಗಿ ಅವರು ಮಿನಿಸ್ಟರ್ಸ್ಗೆ ಪ್ರೈಮ್ ಮಿನಿಸ್ಟ್ರಿಗೆ ರೈಲ್ವೆ ಮಿನಿಸ್ಟರ್ ಅವರು ಎಲ್ಲ ಮಾತಾಡ್ಕೊಂಡು ಬಂದಿದ್ದೀರಿ. ಅದಕ್ಕೆ ಈಗ ಪ್ರೆಸಿಡೆಂಟು ಚಿಕ್ಕಬಳ್ಳಾಪುರ ಯಲಂಕ ಫಸ್ಟ್ ಫೇಸ್ ಆಲ್ರೆಡಿ ಬೆಂಗಳೂರಿನ ಯಲಂಕ ಆಗೋಗ್ಬಿಟ್ಟಿದೆ, ಈಗ ಚಿಕ್ಕಬಳ್ಳಾಪುರವರು ಫಸ್ಟ್ ಫೇಸ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಫೆಬ್ರವರಿ. ಭಾಳ ಖುಷಿ ಆಗ್ತಾ ಇದೆ. ಇದು ಇವಾಗ ನಾನು ಇದಕ್ಕೆ ಗೂಡ್ಸ್ ಶೆಲ್ಟ್ ಇಲ್ಲ ಪೊಟ್ಯಾಟೋ ಬರ್ತಾಯಿದೆ, ಮುಂಚೆ 2000 ವಾಗಿನ್ಸ್ ಬರ್ತಾಯಿದೆ ಸರ್ ಮುಂಚೆ, ಈಗ ಇದು ಇಲ್ಲಿ ಗೂಡ್ಸ್ ಶೆಲ್ಟನ್ನು ಮಾಡಿಸೋಕ್ಕೆ ಎಲ್ಲ ಮೋದಿಯವ್ರಿಂದ ಎಲ್ಲ ಮಾತಾಡಿ ಲೆಟರ್ ಕರೆಸ್ಪಾನ್ಸ್ ಎಲ್ಲ ಮಾಡಿದ್ವಿ. ಅವರೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ದಾರೆ, ರೈತಗಳು ಅವ್ರಿಗೆಲ್ಲ ಇದು ಮಾಡ್ತಾಯಿದ್ದಾರೆ. ಇವಾಗ ಜಾಲಂಧರಿಂದ ನೋಡಿ ಸರ್, ಒಂದು ಟ್ರಕ್ ಬರಬೇಕಂದ್ರೆ 1 ಲಕ್ಷ ರೂಪೀಸ್ ಆಗುತ್ತೆ, 1 ಲಕ್ಷ 1 ಲಕ್ಷ 10. ಇದ್ರಲ್ಲಿ ಬಂದೆ ಅಂದರೆ ಟ್ರೈನ್ನಲ್ಲಿ ಓನ್ಲಿ 40,000 ರೂಪಾಯಿ. ಇನ್ನು ಮೊದಲನೇ ಹಂತವಾಗಿ ಯಲಹಂಕದಿಂದ ಚಿಕ್ಕಬಳ್ಳಾಪುರಕ್ಕೆ ವಿದ್ಯುತ್ ತಂತಿ ಅಳವಡಿಸಿದ್ದು, ಎರಡನೇ ಹಂತವಾಗಿ ಚಿಕ್ಕಬಳ್ಳಾಪುರದಿಂದ ಬಂಗಾರಪೇಟೆಗೆ ತಂತಿ ಅಳವಡಿಸಲು ಯೋಜನೆ ಸಿದ್ಧವಾಗಿದೆ. ಪ್ರತಿ ಗೇಟ್ನಲ್ಲಿ ಸ್ಟಾಪ್ ಕೊಡ್ತಾ ಇದ್ದ ಟ್ರೈನ್ ಇನ್ಮುಂದೆ ಕೊಡಲ್ಲ, ಪ್ರಮುಖ ಗೇಟ್ಗಳಲ್ಲಿ ಮಾತ್ರ ಇನ್ಮುಂದೆ ರೈಲು ನಿಲ್ಲುತ್ತದೆ. ಡೀಸೆಲ್ ಗಾಡಿಗಿಂತಲೂ ಸ್ಪೀಡ್ ಆಗಿ ಬೆಂಗಳೂರು ತಲುಪಬಹುದು. ಇನ್ನು ಪ್ರಯಾಣಿಕರಿಗೆ ಸಮಯ ಉಳಿಯುತ್ತದೆ, ಕಾರ್ಮಿಕರು ಸಮಯಕ್ಕೆ ತಮ್ಮ ಕೆಲಸಗಳಿಗೆ ತಲುಪಬಹುದು. ಅದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಇದೇ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ಟ್ರೈನ್ನಲ್ಲಿ ಪ್ರಯಾಣಿಸುವ ಸದಾವಕಾಶ ಸಿಕ್ಕಿದೆ. ಅನ್ನೋದು ಸುಮಾರು ವರ್ಷಗಳಿಂದ, ಮೀನ್ಸ್ ಸುಮಾರು ಒಂದು 15 ವರ್ಷದಿಂದನೂ ಈ ಲೈನ್ಗೆ ವಿದ್ಯುದೀಕರಣ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರು. ಬಟ್ ಈಗ ಫ್ರಮ್ ಯಲಂಕ ಟು ಚಿಕ್ಕಬಳ್ಳಾಪುರ ತನಕ ಫಸ್ಟ್ ಫೇಸಲ್ಲಿ ನಡೀತಾ ಇದೆ, ನಂತರ ಚಿಕ್ಕಬಳ್ಳಾಪುರದಿಂದ ಬಂಗಾರಪೇಟೆ ತನಕ ಸೆಕೆಂಡ್ ಫೇಸ್ ಅಂತೇಳಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಬಟ್ ಅಪ್ ಟು ಚಿಕ್ಕಬಳ್ಳಾಪುರ ತನಕ ವಿತಿನ್ 1.5 ಮಂತಲ್ಲಿ ಕ್ಲಿಯರ್ ಆಗ್ಬೋದು ಅಂತೇಳಿ ನಮ್ಮ ಆಫೀಸರ್ಸ್ ಹೇಳ್ತಾ ಇದ್ದಾರೆ. ಸರ್, ಯಲಂಕದಿಂದ ಇಲ್ಲಿಗೆ 45.5 ಕಿಲೋಮೀಟ್ರ್, 45 ಎಕ್ಸಾಕ್ಟ್ ಅಂತಂದರೆ 45,620 ಕಿಲೋಮೀಟ್ರ್. ಸರ್, ಸುಮಾರು ಒಂದು 15 ವರ್ಷಗಳಿಂದ ಬೇಡಿಕೆ ಇದೆ ಈ ಒಂದು ಸೆಕ್ಷನ್ಗೆ ಎಲೆಕ್ಟ್ರಿಫೈಡ್ ಆಗಬೇಕು ಅಂತೇಳಿ, ಸುಮಾರು ಒಂದು 15 ವರ್ಷಗಳಿಂದ ಬೇಡಿಕೆ ಇದೆ. ಸರ್, ಓಲ್ಡ್ ಟ್ರೈನ್ ಅಂದರೆ ಡೀಸೆಲ್, ಈಗ ಡೆಮೋ ಬಿಟ್ಟಿದ್ದಾರೆ, ನೆಕ್ಸ್ಟು ಮೆಮೋ ಅಂತ ಬಿಡ್ತಾರೆ. ಡೆಮೋ ಅಂತಂದರೆ ಡೀಸೆಲ್ ತುಂಬಾ ಖರ್ಚಾಗ್ತಾ ಇದೆ, ಬಟ್ ವಿದ್ಯುತ್ಕರಣ ಆದಮೇಲೆ ಎಲೆಕ್ಟ್ರಿಫೈಡ್ ಸೆಕ್ಷನ್ ಆದಮೇಲೆ ಡೀಸೆಲ್ಲು ನಮಗೆ ಬೇಕಾಗಿಲ್ಲ. ಎಲೆಕ್ಟ್ರಿಫೈಡ್ ಅಂತಂದರೆ ಎಲೆಕ್ಟ್ರಿಕಲ್ ಟ್ರೈನ್ಸ್ ಓಡಾಡೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ, ಫಾಸ್ಟಾಗಿ ಮೂವ್ ಆಗ್ತವೆ. ಮತ್ತು ಡೀಸೆಲ್ ಈಗಿನ ಬೆಲೆ ನೋಡಿದ್ರೆ ಜಾಸ್ತಿ ಆಗ್ತಾ ಆಗ್ತಾನೆ ಇದೆ, ಬಟ್ ಡೀಸೆಲ್ಗೆ ನಾವು ಜಾಸ್ತಿ ಅಮೌಂಟ್, ಮೀನ್ಸ್ ಜಾಸ್ತಿ ಅಮೌಂಟನ್ನ ಭರಿಸ್ಬೇಕಾಗುತ್ತೆ. ಬಟ್ ಎಲೆಕ್ಟ್ರಿಫೈಡ್ ಅಂತಂದರೆ ನಮಗೆ ಸಾಕಷ್ಟು ಅಮೌಂಟ್ ಉಳಿಯುತ್ತೆ. ಅದೇ ಮೂವಿಂಗ್ ಫಾಸ್ಟ್ನೆಸ್ ಇದೆ. ಈಗ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಎಲೆಕ್ಟ್ರಿಫೈಡ್ ಆಯಿತು, ವಿದ್ಯುತ್ಕರಣ ಆಯಿತು ಅನ್ನೋದೇ ಒಂದು ದೊಡ್ಡ ಖುಷಿ ಚಿಕ್ಕಬಳ್ಳಾಪುರ ಜನಗಳಿಗೆ. ಮತ್ತು ಮೂವಿಂಗ್ ಜಾಸ್ತಿ, ಮೀನ್ಸ್ ಫಾಸ್ಟಾಗಿ ಹೋಗಿ ತಲುಪೋದು, ಮೂವಿಂಗ್ ಮೂಮೆಂಟ್ ಬೇಗ ಹೋಗಿ ತಲುಪೋದು ಅಂತೇಳಿ ಅಷ್ಟೇ. ಸ್ಟಾಪ್ಸ್ ಎಲ್ಲ ಚೇಂಜ್ ಆಗ್ಬೋದು ಸರ್ ಮುಂದೆ. ಅದೇ ಈಗ ಆಲ್ಟೋ ಸ್ಟೇಷನ್ಸ್ ಅಂತ ಏನಿದೆ, ಎಕ್ಸ್ಪ್ರೆಸ್ ಗಾಡಿಗಳಂತ ಬಿಟ್ಟಾಗ ಆಲ್ಟೋ ಸ್ಟೇಷನ್ಗಳನ್ನ ನಿಲುಗಡೆ ತಪ್ಪಿಸ್ತಾರೆ. ಮತ್ತು ಪ್ಯಾಸೆಂಜರ್ ಅದೇ ಮೆಮೋ ಅಂತಿದೆಯಲ್ವಾ, ಈಗ ಮೆಮೋ ಡೆಮೋ ಬದಲು ಮೆಮೋ ಬಿಡ್ತಾರೆ, ಅವುಗಳಿಗೆ ಮಾಮೂಲಿ ಏನು ಸ್ಟಾಪ್ಸ್ ಕೊಡಬೇಕು ಅದನ್ನು ಕೊಡ್ತಾರೆ. ಅದೇನೇ ಇರಲಿ, ಡೀಸೆಲ್ ಇಂಜಿನ್ ಟ್ರೈನ್ನಲ್ಲಿ 2 ಗಂಟೆಗಳ ಸಮಯ ತೊಡಗಿಸಿಕೊಂಡು ಪ್ರಯಾಣಿಸುತ್ತಿದ್ದ ಕಷ್ಟ ತಪ್ಪಿದೆ. ರೈಲ್ವೆ ಸ್ನೇಹಿತರ ಸಂಘ ಹೋರಾಟದ ಪ್ರತಿಫಲ ಜಿಲ್ಲೆಯ ಜನ ಎಲೆಕ್ಟ್ರಾನಿಕ್ ಟ್ರೈನ್ನಲ್ಲಿ ಪ್ರಯಾಣಿಸುವ ಭಾಗ್ಯ ಸಿಕ್ಕಿರುವುದು ಜಿಲ್ಲೆಯ ಜನರ ಬಾಯಿಗೆ ಸಕರೆ ಬಿದ್ದಂತಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೊರಟಗೆರೆ ತಾಲೂಕಿನ ಕ್ಯಾಮಿನಹಳ್ಳಿ ಶ್ರೀ ಆಂಜನೇಯ ಗರ್ಭಗುಡಿಯ ಪ್ರಾಣದೇವರ ಪೂಜೆಗೆ ಪರಿಚಾರಕ ಕೃಷ್ಣಾಚಾರ್ ಅವಕಾಶ ನೀಡಲಾಗಿದೆ. ಬ್ರಹ್ಮರಥೋತ್ಸವದ ಉತ್ಸವ ಮೂರ್ತಿಗೆ ದೇವರಾಯನ ದುರ್ಗದ ಅರ್ಚಕ ಲಕ್ಷ್ಮೀನಾರಾಯಣ್ಗೆ ಅವಕಾಶ ಕಲ್ಪಿಸಿರುವ ಮುಜರಾಯಿ ಇಲಾಖೆ, ಆಂಜನೇಯ ವ್ಯವಸ್ಥಾಪನಾ ಸಮಿತಿ ಮತ್ತು ಸ್ಥಳೀಯ ಭಕ್ತರ ಆಶಯಗಳಿಗೆ ತಾತ್ಕಾಲಿಕವಾಗಿ ಸಮಾಧಾನಪಡಿಸುವ ಕೆಲಸ ಮಾಡಿದೆ.
ಕೋಟಗೆರೆ ತಾಲೂಕಿನ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಕ್ಯಾಮೆನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಅರ್ಚಕ ನೇಮಕಾತಿ ವಿಚಾರದಲ್ಲಿ ಸೃಷ್ಟಿಯಾಗಿದ್ದ ಗೊಂದಲ ತಾತ್ಕಾಲಿಕವಾಗಿ ಮುಕ್ತಾಯವಾಗಿದೆ. ಇನ್ನು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮುಗಿದ ಬಳಿಕ ದೇವರಾಯನ ದುರ್ಗದ ಅರ್ಚಕ ಲಕ್ಷ್ಮೀನಾರಾಯಣ ಮತ್ತೆ ಹಿಂದಕ್ಕೆ ತೆರಳಿದ್ದಾರೆ. ಪ್ರಸ್ತುತ ಇರುವ ಪರಿಚಾರಕರೇ ಆಂಜನೇಯ ಪ್ರಾಣದೇವರ ಅರ್ಚಕರಾಗಿ ಪೂಜಾ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ. ಕ್ಯಾಮೆನಹಳ್ಳಿ ಆಂಜನೇಯ ದೇವಾಲಯ ಪರಿಚಾರಕ ರಾಮಚಾರ್ ಮಾತನಾಡಿ, ಸರ್ಕಾರದ ಆದೇಶದಂತೆ ಸರಳವಾಗಿ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಮತ್ತು ಉತ್ಸವ ಕಾರ್ಯಕ್ರಮ ಜರುಗಿದೆ. ಕೊರೋನಾ ನಿಯಮ ಪಾಲನೆಯಿಂದ ಭಕ್ತವೃಂದ ಸ್ವಾಮಿ ದರ್ಶನ ಪಡೆದಿದ್ದಾರೆ. ಆದರೆ ಈ ಒಂದು ಸರ್ಕಾರದ ಆದೇಶ ಮತ್ತು ಕೋವಿಡ್ ಒಂದು ರೋಗದ ಒಂದು ಬಹಳ ಹರಡ್ತಾ ಇರೋದರಿಂದಾಗಿ ಆ ಜಾತ್ರೆಯಲ್ಲಿ ಸರಳವಾಗಿ ನಾವು ಇಲ್ಲಿ ಆಚರಿಸಬೇಕು ಅಂತೇಳಿ ಸರ್ಕಾರದಿಂದ ಆದೇಶವಾಗಿದೆ. ಅದೇ ರೀತಿಯಾಗಿ ಸರಳವಾಗಿ ನಾವು ಇಲ್ಲಿ ಭಗವಂತನಿಗೆ ನಿತ್ಯದಲ್ಲಿ ಆ ರಥೋತ್ಸವ ಟೈಮಲ್ಲಿ ಏನೇನು ಪೂಜೆ ಮಾಡಬೇಕು ಅವೆಲ್ಲ ಪೂಜಾ ಕೈಂಕರ್ಯವನ್ನು ನಾವು ಇಲ್ಲಿ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿಕೊಂಡು ವಿಶೇಷವಾಗಿ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷದಲ್ಲಿ ಕೊರೋನಾ ಎಂಬ ಮಹಾಮಾರಿಯು ಶೀಘ್ರದಲ್ಲಿ ಶಮನವಾಗಿ ಅದಕ್ಕೊಂದು ಔಷಧಿ ಸಿಕ್ಕಿ ಎಲ್ಲರೂ ಕೂಡ ಗುಣಮುಖರಾಗಲಿ ಅಂತ ಸ್ವಾಮಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಕ್ಯಾಮೆನಹಳ್ಳಿ ಆಂಜನೇಯ ದೇವಾಲಯದ ಮಾಜಿ ಧರ್ಮದರ್ಶಿ ಜಯರಾಮ್ ಮಾತನಾಡಿ, ಕೊರೋನಾ ಕಾರಣದಿಂದ ಇತಿಹಾಸದ ಮೊದಲ ಬ್ರಹ್ಮ ರಥೋತ್ಸವ ದಾರಿ ಭಕ್ತರಿಗೆ ನಿರಾಶೆ ಉಂಟು ಮಾಡಿದೆ. ಕಾರ್ಯ ಮಾಡ್ಕೊ ಬರ್ತಾ ಇದ್ರು ಹೋದ ಸಾರಿ 2019 ಚಿಕ್ಕಪಟ್ಟೆ ಕೊರೋನಾ ಇತ್ತು, ಅಂಥ ಟೈಮಲ್ಲೂ ಜಾತ್ರೆ ರಥೋತ್ಸವ ನಡೀತು. ಮತ್ತು 18, 19, 20, 21 ನಡೀತು. 22 ಏನಂತ ಇದಿರಲಿಲ್ಲ, ಟ್ರಸ್ಟ್ ಬೇರೆ ಆಯಿತು. ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪಬ್ಲಿಕ್ಸ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಮಾಡ್ಬೋದಿತ್ತು. ಮತ್ತು ಡಿ ಸಿ ಆರ್ಡ್ರ್ ಇರೋದ್ರಿಂದ ಅವ್ರನ್ನೂ ಅಧಿಕಾರಿಗಳನ್ನ ಎದುರಾಕೊಂಡು ಮಾಡೋದು ಹೆಂಗೆ ಇದ್ಬಿಟ್ಟು ಇದು ಮಾಡಿದ್ರೆ ಈ ವಿಚಾರವಾಗಿ ಇದರಲ್ಲಿ ನಮ್ಮ ಭಕ್ತಾದಿಗಳು ಚಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಗಿವೆ. ಸುಮಾರು ಇತಿಹಾಸ ಇರೋವಂಥ ದೇವಸ್ಥಾನ, ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಒಂದು ದಿವಸನೂ ರಥೋತ್ಸವ ನಿಂತಿದ್ದಲ್ಲ. ಈ ದಿನ ನಾ ಭಾರಿ ಆಸೆಯಿಂದ ಬರೋಂಥವ್ರು, ಇಡೀ ರಾಜ್ಯದಲ್ಲಿ ಸಾವಿರಾರು ಜನ ಭಕ್ತಾದಿಗಳವ್ರೆ, ಲಕ್ಷಾಂತರ ಜನ ಭಕ್ತಾದಿಗಳವ್ರೆ. ಈ ವಿಚಾರವಾಗಿ ಭಕ್ತಾದಿಗಳಿಗೆ ಭಾರಿ ಮನಸ್ಸಿಗೆ ನೋವಾಗಿದೆ. ಮುಂದಿನ ದಿನಗಳಲ್ಲಿ ಈಗಿನ ಟ್ರಸ್ಟ್ ಏನಿದೆ ಅವರು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮುಂದೆ ಭಕ್ತಾದಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಊರಿನ ಗಣ್ಯರು ಮತ್ತೆ ವನ್ನಾರ್ನಹಳ್ಳಿ ಇರ್ಬೋದು ವನ್ನಾರ್ನಹಳ್ಳಿ. ಕೋಟಗೆರೆ ತಹಶೀಲ್ದಾರ್ ನಾಹಿದ ಮಾತನಾಡಿ, ಆಂಜನೇಯ ದೇವಾಲಯದ ಪ್ರಾಣದೇವರ ಪೂಜೆಯನ್ನ ಪರಿಚಾರಕ ಕೃಷ್ಣಾಚಾರ ಮತ್ತು ಬ್ರಹ್ಮ ರಥೋತ್ಸವ ಪೂಜೆಗೆ ಲಕ್ಷ್ಮೀನಾರಾಯಣಗೆ ವಹಿಸಲಾಗಿದೆ ಎಂದರು. 6ನೇ ತಾರೀಕು ಬೆಳಗ್ಗೆ 10:30 ನಮಗೆ ಫೋನ್ ಬರುತ್ತೆ, ಈ ಥರ ಕ್ಯಾಮೆನಹಳ್ಳಿ ದೇವಸ್ಥಾನದ ಹುಚ್ಚಿದ್ದಾರೆ. ಆಮೇಲೆ ಪರಿಶೀಲಿಸಿದಾಗ ಗೊತ್ತಾಗುತ್ತೆ, ವ್ಯವಸ್ಥಾಪನಾ ಸಮಿತಿ ಮತ್ತು ಈ ಅರ್ಚಕರ ಮಧ್ಯೆ ಒಂದು ಇನ್ಫಾರ್ಮೇಷನ್ ಕೊರತೆ ಇರೋದ್ರಿಂದ ಅದು ಆಗಿರುತ್ತೆ. ತಕ್ಷಣವೇ ನಾವು ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಅಧಿಕಾರಿಗಳೆಲ್ಲ ಪರಿಶೀಲಿಸ್ತಾರೆ. ಆಮೇಲೆ ನಿನ್ನೆ ಸಂಜೆ ಬಂದು ನಾವೊಂದು ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ನಿರ್ಣಯ ಏನಾಗಿರುತ್ತೆ ಅಂದರೆ ಬ್ರಹ್ಮರಥೋತ್ಸವದ ರೈತರಿಗಳು ಏನೇನಿರುತ್ತೆ ಅದೆಲ್ಲ ಈಗ ಯಾರು ದೇವರಾಯನ ದುರ್ಗ ಅಂತ ಬಂದಿದ್ದಾರೆ ಅವರು ಲಕ್ಷ್ಮೀನಾರಾಯಣ ಭಟ್ರು ಅಂತಿದ್ದಾರೆ. ಇನ್ನು ಉಳಿದ ಯಾವುದ್ಯಾವುದು ಏನು ಸ್ವಾಮಿ ಸನ್ನಿಧಿಯಲ್ಲಿ ಏನೇನು ಮಧ್ವ ಪದ್ಧತಿಯಲ್ಲಿ ಏನು ಪೂಜೆ ಪುನಸ್ಕಾರ ನಡೆಯುತ್ತೆ, ಪ್ರತಿನಿತ್ಯ ಪೂಜೆ ಪುನಸ್ಕಾರ ಅದೆಲ್ಲ ಮೊದಲು ಯಾರಿದ್ರು ಪರಿಚಾರಕರು ಅವ್ರು ಮಾಡ್ತಾರೆ ಅಂತ ನಿರ್ಣಯ. ಜೊತೆಗೆ ಕ್ಯಾಮೆನಹಳ್ಳಿ ದೇವಸ್ಥಾನದ್ದು ಒಂದು ದೇವಸ್ಥಾನದ ಬೀಗ ಏನಿರುತ್ತೆ ಅದು ಕಂದಾಯ ಇಲಾಖೆಗೆ ಅವರು ಹಸ್ತಾಂತರ ಮಾಡ್ತಾರೆ. ಮುಂದೆ ಏನಾಗುತ್ತೆ ಮೇಡಮ್, ಮುಂದೆ ಯಾರು ನೋಡ್ಕೊತಾರೆ? ಮುಂದೆ ಈಗ ನಿಯೋಜನೆಗೆ ಏನು ಬಂದಿದ್ದಾರೆ ದೇವರಾಯನ ದುರ್ಗ ಇದರಿಂದ ಯಾರು ಬಂದಿದ್ದಾರೆ ಅರ್ಚಕರು, ಅವರು 6ನೇ ತಾರೀಕಿಂದ 17ನೇ ತಾರೀಕುವರೆಗೂ ಅವರು ನಿಯೋಜನೆ ಮೇಲೆ ಇರ್ತಾರೆ. ಅದಾದ ನಂತರ ಅವರು ಲೀವ್ ಆಗ್ತಾರೆ. ಮುಂದೆ ಫಸ್ಟ್ ಯಾವ ಥರ ನಡ್ಕೊಂಡೋಗ್ತಿತ್ತು ಆ ಥರ ಇರ್ತಾರೆ. 5000 ವರ್ಷಗಳ ಇತಿಹಾಸವುಳ್ಳ ಕ್ಯಾಮೆನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ ಮತ್ತು ಉತ್ಸವ ಕಾರ್ಯಕ್ರಮಗಳು ಸ್ಥಗಿತ ಆಗಿರುವ ಇತಿಹಾಸವೇ ಇಲ್ಲ. ಇನ್ನು ಕೊರೋನಾ ರೋಗದ ನೆಪದಿಂದ ಈಗ ಮೊದಲ ಸಲ ಬ್ರಹ್ಮ ರಥೋತ್ಸವ ಸರ್ಕಾರದ ಆದೇಶದಂತೆ ರದ್ದಾಗಿ ಕೊರೋನಾ ನಿಯಮ ಪಾಲನೆಯನ್ನ ಆಂಜನೇಯ ಸ್ವಾಮಿ ಪೂಜಾ ಕಾರ್ಯಕ್ರಮ ಮತ್ತು ಭಕ್ತರಿಗೆ ದರ್ಶನದ ವ್ಯವಸ್ಥೆಯೂ ನಡೆದಿದೆ.
ಕ್ಯಾಮೆನಹಳ್ಳಿಯ ಆಂಜನೇಯ ಬ್ರಹ್ಮರಥೋತ್ಸವಕ್ಕೆ ಕರುನಾಡಿನ ಹತ್ತಾರು ಜಿಲ್ಲೆಗಳಿಂದ ಭಕ್ತರು ಆಗಮಿಸುವುದು ವಾಡಿಕೆಯಾಗಿದೆ. ಜಾತ್ರೆಯನ್ನ ರದ್ದು ಮಾಡಿರುವ ಪರಿಣಾಮ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಯದೆ ವರ್ತಕರಿಗೆ ನಷ್ಟವಾಗಿದೆ. ರಥೋತ್ಸವದ ಸೊಬಗನ್ನ ಸವಿಯಲು ಆಗಮಿಸಿದ ಭಕ್ತರಿಗೆ ನಿರಾಶೆಯಾಗಿ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕಿರುವ ಘಟನೆಯೂ ನಡೆದಿದೆ. ಮೂರ್ತಿ ಅಮೋಕ್ ಟಿವಿ ಕೊಟ್ಟಿಗೆರೆ. ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದಲ್ಲಿನ ಶಾದಿ ಮಹಲ್ನಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ವತಿಯಿಂದ 7ನೇ ಉರ್ದು ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಉರ್ದು ಅಕಾಡೆಮಿಯ ಮಾಜಿ ಸದಸ್ಯ ಶಫೀಕ್ ಅಬೀದಿ ಮಾತನಾಡಿ, ಕನ್ನಡಿಗರಾದ ನಾವು ಕನ್ನಡ ಮತ್ತು ಇತರೆ ಮಾತೃಭಾಷೆಗಳಿಗೆ ನೀಡುತ್ತಿರುವಂತೆ ಪ್ರಾಮುಖ್ಯತೆಯನ್ನು ನೀಡುತ್ತೇವೋ ಅದೇ ರೀತಿ ಉರ್ದು ಭಾಷೆಗೆ ಸಹ ಪ್ರಾಶಸ್ತ್ಯ ಕೊಡಬೇಕು ಎಂದರು. ಬಳಿಕ ಶಿಕ್ಷಣ ಇಲಾಖೆಯ ಟಿಪಿಒ ಡಾಕ್ಟರ್ ಪ್ರಕಾಶ್ ಮುಖ್ಯ ಭಾಷಣಕಾರರಾಗಿ ಮಾತನಾಡಿ, ಇಂದು ವಿದ್ಯಾರ್ಥಿಗಳು ಹೆಚ್ಚಾಗಿ ಮೊಬೈಲ್ ಮಾಯೆಯಲ್ಲಿ ಪುಸ್ತಕಗಳನ್ನು ಮರೆಯುತ್ತಿದ್ದಾರೆ. ಇದರಿಂದ ವಿದ್ಯಾಭ್ಯಾಸಕ್ಕೆ ಕುತ್ತು ಬರಲಿದೆ. ಕನ್ನಡ ಭಾಷೆಯಂತೆ ಉರ್ದು ಭಾಷೆಯನ್ನ ಸಹ ಉಳಿಸಬೇಕಿದೆ. ಸಮಯದಲ್ಲಿ ಉರ್ದು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಜಿರ್ ಮಾತನಾಡಿ, ರಾಜ್ಯ ಉರ್ದು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯ ನಾಸಿಕ್ ಅಲಿ ಮೊದಲಾದವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಉರ್ದು ಕವಿಗಳು, ಕನ್ನಡ ಕವಿಗಳು, ಉರ್ದು ಶಾಲೆಯ ವಿದ್ಯಾರ್ಥಿಗಳು ಉರ್ದು ಕವನಗಳು, ಗೀತೆಗಳು ಹಾಗೂ ಶಾಯರಿಗಳನ್ನು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟರು. इस जबान को कोई रोक नहीं सकता, मिटा नहीं सकता, ये अच्छी तरह से आप अपने जहन में रख लीजिएगा. लेकिन बहरहाल वक्त नहीं है. शेर पेश करना चाहता हूँ मैं आपसे. मैं अपने उसूलों की कसम देता हूँ. अच्छा. मैं अपने उसूलों की कसम देता हूँ. मुझको मजहब के तराजू में ना चढ़ा जाए. मैंने इंसान ही रहने की कसम खाई है. मैंने इंसान ही रहने की कसम खाई है. मुझको हिंदू या मुसलमान ना समझा जाए. लोगों से चुनकर इजहार गुरबत की नहीं करते. लबों से चुप कर इजहार उर्फत की नहीं करते. गुलिस्ताने अदब को उष्ण और खुशबूदी देते हैं. लबों से चुप कर इजहार उर्फत की नहीं करते. गुलिस्ताने अदब को उष्ण और खुशबू भी देते हैं. तुम्हारी कीमत उर्दू
ಬಹುತ್ ಮಶ್ಹೂರ್ ಹೈ ಬೇಶಕ್. ಇನ್ನು ಈ ಸಮಯದಲ್ಲಿ ಉರ್ದು ಭಾಷೆಯ ಕುರಿತು ಕನ್ನಡ ಭಾಷೆಯಲ್ಲಿ ಪುಸ್ತಕ ಬರೆಯಲು ಮುಂದಾಗಿರುವ ಕವಿ ದೂರವಾಣಿ ಗಂಗಾಧರ್ ಅವರನ್ನ ಗಣ್ಯರು ಆತ್ಮೀಯವಾಗಿ ಸನ್ಮಾನಿಸಿದರು. ಈ ವೇಳೆ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಜಿರ್, ಉರ್ದು ಅಕಾಡೆಮಿಯ ಮಾಜಿ ಸದಸ್ಯರಾದ ಮುಬೀನ್ ಮುನಾವರ್, ಅಲಿಪುರ ನತೀಕ್, ಮಾಜಿ ಅಧ್ಯಕ್ಷ ರಿಯಾಜ್ ಇತರರು ಹಾಜರಿದ್ದರು. ವೀರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ನರೇಗಾ ಯೋಜನೆಯ ಕಾಮಗಾರಿಗಳಲ್ಲಿ ಅವ್ಯವಹಾರ, ಭ್ರಷ್ಟಾಚಾರ, ಸರ್ಕಾರದ ಹಣ ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳೇ ಶಾಮೀಲಾಗಿ ಬೇಲಿಯೇ ಎದ್ದು ಹೊಲ ಮೇಯುವಂತಾಯಿತು. ಪಂಚಾಯಿತಿಯನ್ನ ಅಭಿವೃದ್ಧಿ ಮಾಡಬೇಕಾದ ಅಧ್ಯಕ್ಷರೇ ಅಕ್ರಮದಲ್ಲಿ ಭಾಗಿಯಾಗಿದ್ದರು. ಪಿಡಿಒ, ನರೇಗಾ ಇಂಜಿನಿಯರ್, ಅಗ್ರಿಕಲ್ಚರ್ ಇಂಜಿನಿಯರ್ ಸೇರಿದಂತೆ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಎಲ್ಲಿ ಅಂತೀರಾ? ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ ನೋಡಿ. ಶಿಡ್ಲಘಟ್ಟದಲ್ಲಿ ಅವ್ಯವಹಾರ, ಭ್ರಷ್ಟಾಚಾರ, ಸರ್ಕಾರದ ಹಣ ದುರ್ಬಳಕೆ. ಹೊಸಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆ. ಶಿಡ್ಲಘಟ್ಟ ತಾಲೂಕಿನ ಹೊಸಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ನಡೆದಿರುವ ಲಕ್ಷಾಂತರ ರೂಪಾಯಿಗಳ ಕಳಪೆ ಕಾಮಗಾರಿಗಳು ಅವ್ಯವಹಾರ ನಡೆದಿದ್ದವು. ಕಳಪೆ ಕಾಮಗಾರಿಗಳ ಪರಿಶೀಲನೆಗೆ ವಸಂತಕುಮಾರ್ ಎನ್ನುವವರು ದೂರು ಸಲ್ಲಿಸಿದ್ದು, ದೂರಿನ ಮೇರೆಗೆ ಹಿರಿಯ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಆಯುಕ್ತರಿಗೆ ವರದಿ ಸಲ್ಲಿಕೆಯಾಗಿದ್ದು, ಸೋಷಿಯಲ್ ಆಡಿಟ್ ಮೂಲಕ ಕಳಪೆ ಕಾಮಗಾರಿಗಳು ಬೆಳಕಿಗೆ ಬಂದಿವೆ. ಕಾಮಗಾರಿಗಳು ಕಳಪೆಯಾಗಿರುವ ಹಿನ್ನೆಲೆ ಹಾಗೂ ಸರ್ಕಾರದ ಹಣ ದುರುಪಯೋಗ ಮಾಡಿರುವವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಆಯುಕ್ತಾಲಯದಿಂದ ಆದೇಶವಾಗಿತ್ತು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಅವಧಿಯಲ್ಲಿ ಮತ್ತು ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ ಗೌಡ ಅವಧಿಯಲ್ಲಿ ನಡೆದಿರುವ ಕಳಪೆ ಕಾಮಗಾರಿಗಳಲ್ಲಿ ಅವ್ಯವಹಾರ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ ಗೌಡ, ಪಿಡಿಒ ಮಧುಕುಮಾರ್ ಅವರಿಂದ 544,000 ರೂಪಾಯಿಗಳ ವಸೂಲಾತಿಗೆ ಆದೇಶ ಹೊರಡಿಸಲಾಗಿತ್ತು. ಎಲ್ಲಾ ನಮ್ಮ ಯುವ ಸಾಹೇಬರದಾಗಿಂದ ಹಿಡಿದು ನಮ್ಮ ಪಂಚಾಯಿತಿಯಲ್ಲಿ ಪಿಡಿಒದಿಂದ ಹಿಡಿದು ಮಧುವರ್ಗಂಟನು ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟು ಕಳಪೆ ಮತ್ತು ಅನುಮೋದನೆಗಳಿಲ್ಲದೆ ಬಿಲ್ ಪಾವತಿಗಳು. ಒಂದು ಸರ್ಕಾರದ ಗೈಡ್ಲೈನ್ಸ್ ಇಲ್ವಾ ಇವರಿಗೆ? ಯಾಕೆ ಮಾಡ್ತಾ ಇಲ್ಲ ಇವರು? ಯಾಕೆ ಗಲಾಟೆಗೆ ಮಾಡ್ತಾರೆ ಅನ್ನೋದಕ್ಕೆ ಇವರ ಒಂದು ಗೈಡ್ಲೈನ್ಸ್ ಇಲ್ಲದೆ ಗೈಡ್ಲೈನ್ಸ್ ವೈಲೆನ್ಸ್ ಮಾಡಿರ್ತಾರೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್, ಇವ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ವೈಲೆನ್ಸ್ ಮಾಡಿದ ಮೇಲೆ ಇವರು ನಮ್ಮ ಒಂದು ಪಂಚಾಯಿತಿಯಲ್ಲಿ ತಗೊಂಡ್ರೆ ಇನ್ನು ತಾಲೂಕಲ್ಲೆಲ್ಲ ಎಷ್ಟು ಪಂಚಾಯಿತಿಯಲ್ಲಿ ಇವರು ಫ್ರಾಡ್ ಮಾಡಿಲ್ಲ ಇವರು? ಇವ್ರು ಇನ್ಯಾವ ಮಟ್ಟಕ್ಕೆ ಮಾಡ್ತಾರೆ? ಒಂದು ಏನಾಗಿದೆ ಅಂದ್ರೆ, ಹೊಲ ಕಾಯ್ಬೇಕಾದ್ರೆ ಬೇಲಿನೇ ಎದ್ದು ಹೊಲ ಮೇಯಿತು ಅಂತ ಹೇಳ್ತಾರಲ್ಲ, ಆ ರೀತಿ ಅಧಿಕಾರಿಗಳೇ ಎದ್ಬಿಟ್ಟು ಇವತ್ತು ಪಂಚಾಯಿತಿಗಳನ್ನ ಮೇಯಕ್ಕೆ ಇಟ್ಟಿದ್ದಾರೆ. ಇದರಲ್ಲಿ ಈ ಓರ್ದ ಏನ್ ಪಾತ್ರ ಇದೆ? ಈ ಓರ್ ಪಾತ್ರ ಅಂದ್ರೆ ಇಲ್ಲೇ ಹೇಳ್ತಾ ಇದ್ರಲ್ಲ, ನಾವು ಅನುಮೋದನೆ ಇಲ್ದ್ರೆ ಇವರು ಹೆಂಗ್ ಬಿಲ್ ಪಾಸ್ ಮಾಡ್ತಾರೆ? ಅನುಮೋದನೆ ತಗೊಂಡಿ 29/7 2021 ಏಪ್ರಿಲ್, 2021 ಮೇ, 2021 ಈ ಯೋಜನೆಗೆ ಬಿಲ್ ಪಾವತಿಗಳಾಗಿದೆ. ಇವ್ರು ಹೆಂಗ್ ಅನುಮೋದನೆ ಕಾಮಗಾರಿ ಹೆಂಗ್ ಮಾಡ್ತಾರೆ? ಯಾಕಂದ್ರೆ ಅನುಮೋದನೆ ಉಪ ಕಾರ್ಯದರ್ಶಿ ಹೇಳಿದ್ದಾರೆ ಇವ್ರಿಗಿನ್ನು ಮೇಲಿನ ಅಧಿಕಾರಿ, ಯಾಕೆಂದ್ರೆ ಇದು ದೊಡ್ಡ ಗಾತ್ರದ ಒಂದು ಯೋಜನೆ, ಇದನ್ನ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ತೆಗೆದೇ ಮಾಡಬೇಕು ಅಂತ. ಇವ್ರು ಅನುಮೋದನೆ ಯಾಕೆ ತಗೊಂಡಿಲ್ಲ? ಇವರು ಈವರೆಗೂ ಎಷ್ಟು ಮಟ್ಟ ಅಲ್ಲಿ ಒಂದು ಅವ್ಯವಹಾರ ನಡೆದಿದೆ, ಕಾಮಗಾರಿಗಳೆಲ್ಲ ಒಟ್ಟು ಅಂದಾಜು ಎಷ್ಟಾಗಿದೆ ಅಲ್ಲಿ? ಅಲ್ಲ, ಈಗ ಮೇಲ್ನೋಟಕ್ಕೆ ಕಂಡು ಬಂದಿರೋದು ಅಂದ್ರೆ ಎಸ್ಡಿಎಂ ಇಂದ ಸ್ಟೇಟ್ ಇದರಿಂದ ಬಂದಿರೋದು ಏನಾಗಿದೆ ಅಂದ್ರೆ, ಎಸ್ಡಿಎಂ ಇಂದ 5 ಲಕ್ಷ ಜಿಲ್ಲೆ ತೋರಿಸಿದ್ದಾರೆ. ಇದರಲ್ಲಿ ಸೋಷಿಯಲ್ ಆಡಿಟ್ ಅಲ್ಲಿ ಆಕ್ಷೇಪಣಾ ಮೊತ್ತ ಅಂತ 28 ಲಕ್ಷ ತೋರಿಸಿದ್ದಾರೆ. ಆಕ್ಷೇಪಣಾ ಮೊತ್ತ ಅಂತ ಕೆಲವು ಇನ್ನೊಂದು ಕೆಲವನ್ನ ಏನ್ ಮಾಡಿದ್ದಾರೆ, 67,000 ಒಂದಷ್ಟು ತೋರಿಸಿದ್ದಾರೆ, 77,000 ಅಂತಷ್ಟು ತೋರಿಸಿದ್ದಾರೆ. ಬಟ್ ಎಸ್ಕ್ಯೂಎಂ ಅಲ್ಲಿ 5 ಲಕ್ಷ ಚಿಲ್ಲರೆಯನ್ನ ನೇರವಾಗಿ ತೋರಿಸಿದ್ದಾರೆ. ಮುಸುಲಾತಿ ಮಟ್ಟು ಸಂಬಂಧಪಟ್ಟವರ ಮೇಲೆ ನೀವು ತಕ್ಷಣ ಕ್ರಮ ಕೈಗೊಳ್ಳಿ ಅಂತ. ಪಿಡಿಒ, ನರೇಗಾ ಇಂಜಿನಿಯರ್, ಅಗ್ರಿಕಲ್ಚರ್ ಇಂಜಿನಿಯರ್ ಶಾಮೀಲು. ಐಪಿಸಿ ಸೆಕ್ಷನ್ 406, 408, 409, 420, 468, 471 ಪ್ರಕರಣ ದಾಖಲು. ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಹಿಂದಿನ ಪಿಡಿಒ ಮಧುಕುಮಾರ್, ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ ಗೌಡ, ನರೇಗಾ ಇಂಜಿನಿಯರ್ ಗೌತಮ್, ಅಗ್ರಿಕಲ್ಚರ್ ಇಂಜಿನಿಯರ್ ಗೋಪಿನಾಥ್, ಹಿಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ ವಿರುದ್ಧ ಆಯುಕ್ತಾಲಯದ ಆದೇಶದಂತೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಇಒ ಬಿಕೆ ಚಂದ್ರಕಾಂತ್ ರವರಿಂದ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಐಪಿಸಿ ಸೆಕ್ಷನ್ 406, 408, 409, 420, 468, 471 ರೀತಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ನರೇಗಾ ಯೋಜನೆಯ ಕಾಮಗಾರಿಯಲ್ಲಿ ಹಣ ದುರ್ಬಳಕೆ. ದುರ್ಬಳಕೆ ಮಾಡಿಕೊಂಡ ಹಲವು ಅಧಿಕಾರಿಗಳ ಮೇಲೆ ಎಫ್ಐಆರ್. ಹೊಸಪೇಟೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ನಡೆದಿರುವ ಕಾಮಗಾರಿಗಳು ಕೆಟಿಟಿಪಿ ನಿಯಮಗಳನ್ನು ಉಲ್ಲಂಘಿಸಿ ಇಒ ಪಿಡಿಒ ಅಧ್ಯಕ್ಷರು ನರೇಗಾ ಇಂಜಿನಿಯರ್ಸ್ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ. 5 ಲಕ್ಷದ ಮೊತ್ತಕ್ಕಿಂತ ಹೆಚ್ಚಿನ ಮೊತ್ತದ ಕಾಮಗಾರಿಗಳು ಟೆಂಡರ್ ಕರೆಯಬೇಕು. ಕಾರ್ಯಗತವಾಗಬೇಕಾದರೆ ಅನುಮೋದನೆ ಪಡೆಯಬೇಕು. ಜಿಲ್ಲಾ ಉಪ ಕಾರ್ಯದರ್ಶಿಗಳು ಅನುಮೋದನೆ ಪಡೆಯುವಂತೆ ತಿಳಿಸಿದ್ದರು. ಅದನ್ನು ಉಲ್ಲಂಘಿಸಿ 50 ಲಕ್ಷ ಮೊತ್ತದ ಕಾಮಗಾರಿಗಳಿಗೆ ಅನುಮೋದನೆ ಪಡೆಯದೆ ಇಒ ಚಂದ್ರಕಾಂತ್ ಬಿಲ್ ಪಾಸು ಮಾಡಿದ್ದಾರೆ ಅಂತ ದೂರಿದ್ದಾರೆ.
ಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಈಗೇನು ಎಫ್ಐಆರ್ ದಾಖಲಾಗಿದೆಯಲ್ವ ಸರ್, ಅದಕ್ಕೆ ಸಂಬಂಧಪಟ್ಟಂಗೆ ತಾವೇನು ಹೇಳ್ತೀರಿ? ಸೋಷಿಯಲ್ ಆಡಿಟ್ ಸಾಮಾಜಿಕ ಲೆಕ್ಕ ಪರಿಶೋಧನೆ, ವಿಶೇಷ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆ ನಡೆದಿದೆ. ಅದರ ಮೇಲೆ ರಿಪೋರ್ಟ್ ಆದ ಮೇಲೆ ಮಾನ್ಯ ಆಯುಕ್ತರು ಸದರಿ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ ಮೇಲೆ ಕ್ರಿಮಿನಲ್ ಕೇಸ್ ಮೊಕದ್ದಮೆ ಹೂಡಿದರೆ ಮುಂದಿನ ದಿನಗಳಲ್ಲಿ ಇತರ ಪ್ರಕರಣಗಳು ಮರುಕಣಿಸೋದಿಲ್ಲ ಅಂತ ಹೇಳಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಅವರು ನಮಗೆ ವರ್ಗಾವಣೆ ಮಾಡಿದರೆ ಅದರಂತೆ ನಾವು 5 ಜನರ ಮೇಲೆ ಎಫ್ ಐ ಆರ್ ಮಾಡಿದ್ದೇವೆ. ಯಾರ್ಯಾರು ಸರ್? ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಆಗ ಕೆ ಎಸ್ ಮಧು ಅಂತ, ಮತ್ತು ಆಗಿನ ಅಧ್ಯಕ್ಷ ಶ್ರೀನಿವಾಸ್, ಪ್ರಸ್ತುತ ಅಧ್ಯಕ್ಷ ಮಂಜುನಾಥ್ ಗೌಡ, ಟಿ ಎ ಎ ಗೋಪಿ, ಟಿ ಎ ಇ ಗೌತಮ್ ರಾಜ್ ಗೌತಮ್. ಎಷ್ಟು ಮೊತ್ತದ ಹಣ ಇಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಕಂಡು ಬಂದಿದೆ ಸರ್ ರಿಪೋರ್ಟ್ಸಲ್ಲಿ? ರಿಪೋರ್ಟಲ್ಲಿ 67,500 ರೂಪಾಯಿ ಅಂತ ಬಂದಿದೆ. ಒಟ್ಟಾರೆ ಮೊತ್ತ ಅಷ್ಟೇನಾ? 67,500 ರೂಪಾಯಿ ವಸೂಲಾತಿ ಅಂತ ಬಂದಿದೆ. ಸೋಷಿಯಲ್ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳೋ ಅಧಿಕಾರಿಗಳು ಸರ್ಕಾರದಿಂದ ಸಂಬಳ ಪಡ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡದೆ ಅಡ್ಡದಾರಿಯಲ್ಲಿ ದುಡ್ಡು ಮಾಡೋದಕ್ಕೆ ಹೋಗಿ ಸಿಕ್ಕಿಬಿದ್ದಿದ್ದಾರೆ. ಇನ್ನಾದರೂ ಇಂತಹ ಘಟನೆಗಳು ಮರುಕಳಿಸದಂತೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಾಗಿದೆ. ಸರ್ಕಾರದ ಬೊಕ್ಕಸಕ್ಕೆ ಮೋಸವಾಗದಂತೆ ಅಧಿಕಾರಿಗಳು ಪಡೆಯುವ ಸಂಬಳಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ದೇಶ ಅಭಿವೃದ್ಧಿಯಾಗಲು ಸಾಧ್ಯ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಘ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.